Hi friends, welcome back to my channel P.K Family. Nivina nan channel na subscribe madila andre please bega bega hogi subscribe madi. Bani friends ivattu tumba easy agi hagu tasty agi karjikai madod hege anta nodkon barana. Iga modlu gas mele ondu patrena idana. Iga nan illi 50 gram ashtu gasgasenna tagondu kadme urili chenagi fry madkota idini. Nantara adana ತೆಗೆದು ಒಂದು ಬಟ್ಲಿಗೆ ಇಟ್ಕೋತಾ ಇದ್ದೀನಿ ನಂತರ ನಾನು 100 ಗ್ರಾಂ ಅಷ್ಟು ಎಳ್ಳನ್ನ ತಗೊಂಡಿದ್ದೀನಿ ಬಿಳಿ ಎಳ್ಳನ್ನ ಕ್ಲೀನ್ ಮಾಡ್ಕೊಂಡು ಹುರ್ಕೋತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ನ ತಗೊಳ್ಳೋಣ 1 ಕಪ್ ಅಷ್ಟು ಹುರಿಗಡಲೆ ಹುರಿದಿಟ್ಕೊಂಡಿರೋಂತ ಎಳ್ಳು ನಂತರ ಗಸಗಸೆ ಹಾಗೂ ಒಂದು ಕೊಬ್ಬರಿಯನ್ನ ಹಾಕೊಂಡಿದ್ದೀನಿ ತುದ್ದು ನಂತರ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕೊಳ್ಳೋದು ಒಂದು 4 ಏಲಕ್ಕಿಯನ್ನ ಬಿಡಿಸಿ ಹಾಕೋತಾ ಇದೀನಿ ಇದನ್ನ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ತರಿತರಿಯಾಗಿ ದಪ್ಪದಪ್ಪಾಗಿ ಇರಬೇಕು ತುಂಬಾ ನೈಸ್ ಆಗಿ ಮಾಡ್ಕೊಳ್ಳೋಕೆ ಹೋಗಬಾರದು ಬಾಯಿ ಸಿಗೋ ತರ ಇರಬೇಕು ನಂತರ ಕಣಕನ ತಯಾರಿಸ್ಕೊಳ್ಳೋಣ ನಾನು ಇಲ್ಲಿ 2 ಕಪ್ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಒಂದು ಚಿಟಿಕೆ ಉಪ್ಪು ಹಾಗೂ ಒಂದು ಚಿಟಿಕೆ ಅರಿಶಿನ ಸ್ವಲ್ಪನೇ ನೀರನ್ನ ಹಾಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಣ ಹೀಗೆ ಅದು ನಾವು ಕಲಸುವಂತ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇರಬೇಕು ಹೀಗೆ ಕಲಸ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಉಂಡೆಗಳನ್ನು ತಯಾರಿಸ್ಕೊಂಡ ನಂತರ ಒಂದೊಂದೇ ಉಂಡೆನ ಹಾಕಿ ಲಟ್ಟಿಸ್ಕೋಬೇಕು ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಂಡು ನಾವು ಕರ್ಜಿಕಾಯಿ ತಯಾರಿಸುವಂತ ಮೊಲ್ಡಿಂಗ್ ಹಾಕ್ಕೊಂಡು ಸ್ವಲ್ಪನೇ ನಾವು ರುಬ್ಕೊಂಡಿದ್ದಂತ ಮಿಶ್ರಣವನ್ನು ತುಂಬಬೇಕು ನಂತರ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು ಈಗ ನೀಟಾಗಿ ಪ್ರೆಸ್ ಮಾಡಲಿಲ್ಲ ಅಂತಂದ್ರೆ ನಾವು ಬೇಯಿಸಬೇಕಾದ್ರೆ ಅದು ಬಿಟ್ಕೋಬಿಡುತ್ತೆ ಆವಾಗ ಎಣ್ಣೆಲೆಲ್ಲ ಆಗಿಬಿಡುತ್ತೆ ಹಾಗಾಗಿ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ಈ ಥರ ಕರ್ಜಿಕಾಯಿ ಶೇಪ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಎಲ್ಲಾನು ಒತ್ತಿ ಇಟ್ಕೊಂಡಿದ್ದೀನಿ ನಂತರ ಒಂದು ಬಾಣಲಿಲಿ ಎಣ್ಣೆಯನ್ನು ಕಾಯಕ್ಕೆ ಇಟ್ಟಿದ್ದೀನಿ ಈಗ ನಾನು ಒಂದೊಂದೇ ಕರ್ಜಿಕಾಯಿನ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಇಟ್ಕೊಳ್ಳೋಣ ಒಂದೊಂದೇ ಕರ್ಜಿಕಾಯಿನ ಹಾಕಿ ಕಡಿಮೆ ಉರಿಲಿ ಎರಡು ಕಡೆ ನೀಟಾಗಿ ಬೇಯಿಸಬೇಕು ನಾವು ಜಾಸ್ತಿ ಉರಿ ಕೊಟ್ಕೊಂಡು ಬೇಯಿಸಿಬಿಟ್ರೆ ನೀಟಾಗಿ ಬೆಂದಿರಲ್ಲ ಮೇಲೆ ಮಾತ್ರ ಫ್ರೈ ಆಗಿರುತ್ತೆ ಹಿಟ್ಟು ಹಾಗೆ ಹಸಿ ಹಸಿ ಇದ್ದರೆ ಕರ್ಜಿಕಾಯಿ ಬೆಂದ ನಂತರ ಅದು ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಕಡಿಮೆ ಉರಿಲಿ ನೀಟಾಗಿ ಫ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ಗೋಲ್ಡನ್ ಕಲರ್ ಟರ್ನ್ ಆಗಿದೆ ಈ ರೀತಿ ಚೆನ್ನಾಗಿ ಎಲ್ಲಾನು ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಕರ್ಜಿಕಾಯಿ ತುಂಬ ಚೆನ್ನಾಗಿ ಕಲರು ಸಹ ಇದೆ ಹಾಗೂ ರುಚಿನೂ ಸಹ ಇದೆ ನಾವು ಈ ರೀತಿ ಬೇಯಿಸಿದ್ರೆ ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಇರುತ್ತೆ ನಾನು ತಗೊಂಡಿದ್ದಂತಹ ಕ್ವಾಂಟಿಟಿಗೆ ಸುಮಾರು ಒಂದು 30-40 ಕರ್ಜಿಕಾಯಿ ಆಯಿತು ಹೀಗೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಕರ್ಜಿಕಾಯಿನ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿ ಕರ್ಜಿಕಾಯಿನ ಮಾಡೋದು ಹೇಗೆ ಅಂತ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು